ವಿರಾಮದ ನಂತರ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಬ್ರಹ್ಮಾಂಡ ಕಾರ್ಯಕ್ರಮವನ್ನು. ಹಾಗೆ ವೀಕ್ಷಕರೇ, ಕರೆಗಳನ್ನು ಸ್ವೀಕರಿಸೋಣ. ಆದರೆ ಅದಕ್ಕೂ ಮುಂಚೆ ನಿಮಗೊಂದು ಸಂತೋಷದ ಸುದ್ದಿ ಇದೆ. ಅದೇನಂತಂದರೆ, ನೀವು ನಮ್ಮ ಕಾರ್ಯಕ್ರಮಕ್ಕೆ ಪತ್ರಗಳನ್ನು ಕೂಡ ಬರೀಬಹುದು. ಪತ್ರದಲ್ಲಿ ನಿಮ್ಮ ಸಮಸ್ಯೆ ಏನಿದೆ, ಪ್ರಶ್ನೆ ಏನಿದೆ ಅನ್ನೋದನ್ನು ನಮಗೆ ಬರೆದು ಕಳಿಸಿದ್ರೆ ನಿಮ್ಮ ಪ್ರಶ್ನೆಗಳಿಗೆ, ನಿಮ್ಮ ಸಮಸ್ಯೆಗಳಿಗೆ ಗುರುಜಿಯವರು ನೇರವಾಗಿ ಉತ್ತರವನ್ನು ತಿಳಿಸ್ತಾರೆ. ನೀವು ಪತ್ರ ಬರಿಬೇಕಾದಂತಹ ವಿಳಾಸವನ್ನು ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ತಿಳಿಸ್ತಾರೆ. ಆ ಒಂದು ವಿಳಾಸವನ್ನು ಬರೆದಿಟ್ಕೊಂಡು ನೀವು ನಮಗೆ ಪತ್ರಗಳನ್ನು ಬರೀಬಹುದು. ವೀಕ್ಷಕರೇ, ಈಗ ಕಾರ್ಯಕ್ರಮಕ್ಕೆ ಸರಸ್ವತಿಯವರು ಮೈಸೂರಿಂದ ಕರೆ ಮಾಡಿದ್ದಾರೆ. ಅವರ ಸಮಸ್ಯೆ ಏನಿದೆ ತಿಳ್ಕೊಳ್ಳೋಣ, ಬನ್ನಿ. ಹಲೋ ಹಲೋ ಸರಸ್ವತಿ ಅವರೇ, ನಮಸ್ಕಾರ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಿದೆ? ನಾವು ಮನೆ ಬಗ್ಗೆ ಕೇಳಬೇಕಾಯ್ತು. ಅಲ್ಲಮ್ಮ, ಈಗ ಯಾರ ಹೆಸರಲ್ಲಿ ಕೇಳಬೇಕು ಅಂತಿದ್ದೀರ? ನನ್ನ ಹೆಸರಲ್ಲಿ. ಸರಿ, ಮನೆ ಹುಟ್ಟಿದ ದಿನಾಂಕ? ಯಜಮಾನ್ರ ಹೆಸರಲ್ಲಿ ಹುಟ್ಟಿದ ಡೇಟ್ ಗೊತ್ತಿಲ್ಲ, ನನ್ನ ಹೆಸರು ಹುಟ್ಟಿದ ಡೇಟ್ ಹೇಳಿ. ಸರಿ, ನಿಮ್ಮ ಹುಟ್ಟಿದ ದಿನಾಂಕವನ್ನ ಹೇಳಿ. 5/5/77. 25/5/77 ಅಲ್ವಾ? ಹೌದು. ಸರಿ, ಯಾವ ವಾರ ಹುಟ್ಟಿದ್ದು? ಭಾನುವಾರ. ನಿಮ್ಮ ನಕ್ಷತ್ರ ಗೊತ್ತಿದ್ಯಾ? ಇಲ್ಲ, ಅದೇ ರಾಶಿ ನಕ್ಷತ್ರ ಗುರುಜಿ ಹತ್ರನೆ ಕೇಳ್ಬೇಕಂತ ಇದ್ದೀನಿ. ಖಂಡಿತವಾಗ್ಲೂ ಮಾತಾಡ್ಬೋದು, ಗುರುಜಿ ಅವರು ಇದ್ದಾರೆ, ಮಾತಾಡಿ. ಓಕೆ, ಹೇಳಿ ಸರಸ್ವತಮ್ಮ. ಸರಸ್ವತಮ್ಮ ಗುರುಜಿ. ಹಾ, ನಮಸ್ತೆ, ಹೇಳಿ. ಇದು ನಮ್ಮ ಯಜಮಾನ್ರು ಮನೆ ಸ್ವತಃ ಸೈಟ್ ತಗೊಂಡು ಮನೆ ಕಟ್ಟಿ ಮಾರೋದು. ಹೊಸ ಸೈಟ್ ತಗೊಂಡು ಮನೆ ಕಟ್ಟಿ ಮಾರ್ಬೋದು. ನಾವು ಇದ್ದೀವಿ ದಕ್ಷಿಣ ಸೈಟ್, ಬಾಗ್ಲು ಪೂರ್ವಕ್ಕೆ ಇಟ್ಕೊಂಡಿದ್ದೀವಿ. ನಾವ್ ಎಲ್ಲೇ ಇದ್ರೂ 3 ವರ್ಷದ ಮೇಲೆ ಯಾವ ಮನೇಲೂ ಇರಲ್ಲ. ಸುಮಾರು ಈಗ 6 ಮನೆ ಚೇಂಜ್ ಮಾಡಿದೀವಿ. ಯಾಕೆ ಅಂತ ಗೊತ್ತಿಲ್ಲ. ಒಟ್ನಲ್ಲಿ ಅವರು ಉದ್ಯೋಗ ಮನೆ ಕಟ್ಟಿ ಮಾರೋದು. ಬೇರೆಯವ್ರಿಗಂತೂ ಮನೆ ಕಟ್ಕೊಂಡು ಮಾರ್ತಾ ಇರ್ತಾರೆ, ನಿಮ್ಗಂತೂ ಸ್ವಂತ ಮನೆ ಆಗಿಲ್ಲ. ನಾವು ಇಲ್ಲಾಂದ್ರೆ ಈಗ ಸ್ವಂತ ಮನೇಲಿ 5 ಸ್ವಂತ ಮನೇಲಿ ಇದ್ವಿ. 5 ಸ್ವಂತ ಮನೇನು ಚೇಂಜ್ ಮಾಡ್ಬಿಟ್ಟಿದ್ವಿ 3 ವರ್ಷಕ್ಕೊಂದ್ಸತಿ. ಆ ಮನೆಗಳೆಲ್ಲ ಮಾರಿದಿರೋ ಹಾಗೆ ಬಾಡಿಗೆ? ಇಲ್ಲ, ಎಲ್ಲ ಮಾರ್ಬಿಟ್ಟಿದೀವಿ. ದೆನ್ ಓಕೆ, ಈಗ ಬಾಡಿಗೆ ಮನೇಲಿದ್ದೀರಾ? ಇಲ್ಲ, ಈಗಲೂ ಸ್ವಂತ ಮನೇಲೇ ಇದೀವಿ. ಬಟ್ ದಕ್ಷಿಣನೇ? ಈಗ ಇನ್ನು 5-6 ತಿಂಗಳು ಆಗಿದೆ. ಅಲ್ಲಮ್ಮ, ದಕ್ಷಿಣನೇ ಇದೆಯಲ್ಲ ಅಂತ. ಒಂದ್ ಸ್ವಲ್ಪ ಜೋರಾಗಿ ಮಾತಾಡಿ ಗುರುಜಿ. ನಾನ್ ಜೋರಾಗಲ್ಲ, ನೀವ್ ಜೋರಾಗಿ ಮಾತಾಡ್ಬೇಕು, ಕೇಳಿಸ್ಬೇಕು. ಈಗ ದಕ್ಷಿಣ ದಕ್ಷಿಣದಲ್ಲೇ ಅಲ್ವಾ ಮನೆ ಇರೋದು? ಹೌದು, ದಕ್ಷಿಣದಲ್ಲಿ. ಮತ್ತೆ ಅದ್ ಬಿಡ್ಬೇಕಲ್ಲ, ಋಣ ಹೆಂಗ್ ತಿಳಿಸುತ್ತೆ? ಅಂದ್ರೆ ಪೂರ್ವ ಬಾಗ್ಲಲ್ಲಿ ಇದೀವಿ. ಬಾಗ್ಲು ಲೆಕ್ಕ ಇಲ್ಲ, ರಸ್ತೆನ ನೀವು ಚೇಂಜ್ ಮಾಡಕ್ ಆಗಲ್ಲ. ಪೂರ್ವದ ಬಾಗ್ಲಿದ್ರು ಉತ್ತರದ ರಸ್ತೆ ಇರ್ಬೋದು, ಅಥವಾ ಉತ್ತರದ ರಸ್ತೆ ಇದ್ದು ಅಥವಾ ಉತ್ತರದ ಬಾಗ್ಲಿದ್ದು ಉತ್ತರದ ರಸ್ತೆನೆ ಇರ್ಬೋದು, ಪೂರ್ವದ ಬಾಗ್ಲಿದ್ದು ಪೂರ್ವದ ರಸ್ತೆನೆ ಇರ್ಬೋದು, ಆ ರೀತಿ ಇರ್ಬೇಕು. ಅಕಸ್ಮಾತ್ ನೀವು ಪ್ರಯತ್ನ ಮಾಡಿದ್ರು ಉತ್ತರದ ಸೈಟೇ ನಮಗ್ ಸಿಗ್ತಾ ಇಲ್ಲ. ಸಿಗಲ್ಲ ಅಲ್ಲ, ನೀವು ಪಟ್ಟಣ ಎಲ್ಲಿದಿರೋದೀಗ? ನಾವಿರೋದು ಮೈಸೂರಲ್ಲಿ ಗಿರಿದರ್ಶನ್ ಲೇಔಟ್ ಅಂತ, ಇಲ್ಲ ಲಲಿತ್ ಮಾಲ್ ಪ್ಯಾಲೇಸ್ ಪಕ್ಕ. ಸರಿ, ಈಗ ಒಂದು ಕೆಲಸ ಮಾಡಿ, ನಿಮ್ಮ ಯಜಮಾನ್ರಿಗೆ ರವಿ ನೀಚನಾಗಿರೋದ್ರಿಂದ, ವ್ಯಾಪಾರಕ್ಕೆ ಬುಧ ಜೊತೆಗಿರೋದ್ರಿಂದ, ರವಿ ಜೊತೆ ಬುಧ ಇದ್ದರೆ ಅಥವಾ 4ನೇ ಮನೆ ಬುಧ ಇದ್ದ ಪಕ್ಷದಲ್ಲಿ, ಯಾವ ಕಾಲಕ್ಕೂ ಕುಜನ ಮನೆಯೇ ಲಗ್ನಾಧಿಪತಿ ಇದ್ದ ಪಕ್ಷದಲ್ಲಿ ನಿಮ್ಮ ಯಜಮಾನ್ರಿಗೆ ಯಾವತ್ತು ಏನಾಗುತ್ತೆ? 25 ನಿಮ್ದ ತಾರೀಕು? 25/5 ಅಲ್ಲ, 25/5/77 ನಿಮ್ದ ಅಂದೆ. ನಮ್ದು ಭಾನುವಾರ ಹುಟ್ಟಿದಿರ ಅಂತ. ಈಗ ನಿಮ್ದು ರವಿನೇ, ಯಜಮಾನ್ರು ರವಿ ಜೊತೆ ಬುಧ ಇದ್ದಾರೆ, ವ್ಯಾಪಾರ ಅಂದ್ರೆ ಸ್ಥಾನ ಪಲ್ಲಟನ ಜಂಪಿಂಗ್ ಜಾಕ್ ಅಂತ ದುಮುಕ್ತಾ ಇರ್ತಾರೆ. ಈಗ ನಿಮ್ಮ ಯಜಮಾನ್ರಿಗೆ ಏನಾದ್ರು ಕನ್ನಡಕ ಹಾಕೊಂತಾರ? ಇಲ್ಲ, ಹಾಕಲ್ಲ. ಅಂದ್ರೆ ಅವ್ರು ತುಂಬಾ ತಲೆನೋವು, ಸುಮಾರು ನಮ್ಮ ಮದ್ವೆಕಿನ ಮುಂಚೆಯಿಂದನು ಅವ್ರ ತಲೆನೋವು ತುಂಬಾ ಇದೆ. ನಿಮ್ಮ ಯಜಮಾನ್ರಿಗೆ ಎಷ್ಟು ಜನ ಅಣ್ಣ ತಮ್ಮಂದ್ರು? ಅಣ್ಣ ತಮ್ಮಂದ್ರು ಎಷ್ಟು ಜನ? 4 ಜನ, ಇವ್ರು ಸೇರಿ 4 ಜನ. ಇವ್ರ ಎಷ್ಟನೇವ್ರು? ಇವ್ರ ಎರಡನೇವ್ರು. ಈಗ ತಂದೆ ಕಾರ್ಯವನ್ನ ಯಾವತ್ತಾದ್ರೂ ಮಾಡ್ತಾ ಇದ್ದೀರಾ? ತಂದೆ ತಾಯಿ ಇದ್ದಾರೆ. ಅಲ್ಲಮ್ಮ, ಅವ್ರ ತಂದೆ ತಾಯಿ ಕಾರ್ಯಗಳನ್ನ ಇವರೆಲ್ಲ ಒಟ್ಟಿಗೆ ಮಾಡ್ಕೊಂತಾ ಇದಾರ? ಇಲ್ಲ ಇಲ್ಲ, ಹೋಗ್ತಾ ಇಲ್ಲ ಇವರು. ಅವರು ನಮ್ಮೂರಲ್ಲ ಮತ್ತೆ ಮಾವ ಇಬ್ರೇ ಮಾಡೋದು. ಇವ್ರು ಹೋಗಲ್ಲ. ಯಾಕೆ ಮಾಡ್ಬೇಕ್ರದು? ಅಂದ್ರೆ ಇವ್ರ ಹಂಗೆ ಫ್ಯಾಮಿಲಿ ಇದಾಗ್ಬಿಟ್ಟು. ಹಂಗಲ್ಲ, ನಿಮ್ಮ ಯಜಮಾನ್ರು ಒಂದು ಹಠ ಜಾಸ್ತಿ, ಮಾತು ಕೇಳಲ್ಲ. ಏನೇ ಒಂದು ಮಾಡಿದ್ರು ನಿಮ್ಮ ಮಾತು ಒಂದ್ಸಲಿ ಹೂ ಅಂದಿರ್ತಾರೆ, ಬೆಳಗ್ಗೆ ಚೇಂಜ್ ಮಾಡ್ಬಿಡ್ತಾರೆ. ಇವತ್ತು ನಾಳೆ ನಿಮಗೆ ಪ್ರಾಮಿಸ್ ಮಾಡ್ತಾರೆ, ನಾಡಿದ್ ಮಾಡ್ತೀನಿ ಸುಮ್ನೆ ಇರೇ ಹೋಗ್ಲಿ ಅಂತಾರೆ. ಮಾಡಲ್ಲ. ಅದಕ್ಕೆ ನೀವೇನ್ ಮಾಡ್ಬೇಕು, ರವಿ ನೀಚನ ಆಗಿರೋದ್ರಿಂದ, ಬುಧ ಪರಿವರ್ತನೆ ಆಗಿರೋದ್ರಿಂದ, ಒಂದ್ ಕಡೆ ಯಾವ್ದಾರ ಸೈಟ್ ಇದೆಯಾ ನಿಮ್ದು? ಒಂದ್ ಸೈಟ್ ಅಂದ್ರೆ ನಮ್ ತಾಯಿ ಮನೇಲಿ ಕೊಟ್ಟಿರೋದಿದೆ ಒಂದ್ ಸೈಟ್. ಯಾವ ಭಾಗ? ಯಾವ ಇದು? ಅಷ್ಟೇ, ಪಶ್ಚಿಮ ದಕ್ಷಿಣ. ಮತ್ತೆ ನಾನು ಏನಮ್ಮ ಮಾಡ್ಲಿ, ನೀವ್ ಏನ್ ಮಾಡ್ತಿರೋ ಗೊತ್ತಿಲ್ಲ. ನಿಮ್ ತಾಯಿ ಮನೆ ಕೊಟ್ಟಿರೋದನ್ನು ಮಾರ್ ಬಿಸಾಕ್ಬಿಟ್ಟು ಬೇರೆ ಕಡೆ ಅದನ್ನ ತಗೊಂಡ್ಬಿಟ್ಟು ಬೀದಿಗೆ ಬಂದ್ಬಿಡಿ ಅಂತ ನಾನು ಹೇಳ್ತಾ ಇಲ್ಲ. ಒಂದ್ ಒಳ್ಳೆ ಪೂರ್ವದಲ್ಲಿ, ದೂರದಲ್ಲಾದ್ರೂ ಒಂದು ಜಾಗ ಅಂತ ತೆಗೆದು ಹಾಕೊಳ್ಳಿ. ನಾವ್ ಒಂದ್ ಪೂರ್ವದಲ್ಲಿ ತಗೊಂಡ್ವಿ, ಅದ್ರಲ್ಲೂ 3 ವರ್ಷ ಇದ್ದು ಮಾರ್ಬಿಟ್ವಿ. ಅಯ್ಯೋ ರಾಮ, ನಾನು ಹೇಳ್ದಿ, ಅಲ್ಲಿ ಪೂರ್ವದಲ್ಲಿ ಇದ್ದಾಗ ಏನ್ ಮಾಡಿದ್ರಿ? ಅಗ್ನಿ ಮೂಲೆ ಬೆಳೆದಿತ್ತು. ಪೂರ್ವದಲ್ಲಿ ಇದ್ದು ಮಾರ್ದಾಗ ನೀವ್ ಅಲ್ಲಿ ಬೋರ್ವೆಲ್ ಹಾಕಿದ ಜಾಗ ಸರಿ ಇರ್ಲಿಲ್ಲ. ಬೋರ್ವೆಲ್ ನೀರ್ ಬಂತು ಗೊತ್ತಾ? ಇಲ್ಲ, ಬೋರ್ವೆಲ್ ಎದುರುಗಡೆ ಬೋರ್ವೆಲ್ ಇತ್ತು. ನೀರ್ ಎಲ್ಲಿ ಬಂದಿದ್ದು? ಅಗ್ನಿ ಮೂಲೆಗೆ ಬಂದಿದ್ದು. ಆದ್ರಿಂದ ನಿಮ್ಗೆ ಹೆಂಗ್ ಅಭಿಯೋಗ ಆಗುತ್ತೆ? ರೋಡಲ್ಲಿ, ರಸ್ತೆಯಲ್ಲಿ ಅಗ್ನಿ ಮೂಲೆ ನೀರ್ ಬಂದ್ರು ಆ ಮನೆ ಬಿಟ್ಟು ಹೊಟ್ಟೋಗ್ತಾರೆ, ಓಡಿಸ್ಬಿಡ್ತದೇನೆ.
ಅದಕ್ಕೆ ಸರಿಯಾದ ಜಾಗಲ್ಲಿ ಹಾಕೊಳ್ಳದೆ ಇದ್ದ ಪಕ್ಷದಲ್ಲಿ ಕಷ್ಟ ಒಂದು. ಎರಡನೇದು, ನಿಮ್ಮ ಮನೇಲಿ ಅಕ್ಕ ತಂಗಿರು ಎಷ್ಟು ಜನ ಇದ್ದೀರಾ? ನಾನು ಅಕ್ಕ ಇದ್ದೆ. ನೀವ್ ಎಷ್ಟನೇವ್ರು? ಎರಡನೇವಳು. ಸರಿ, ಅಣ್ಣ ಇದ್ದಾನೆ. ಅದಾದ ನಾನು. ಅಲ್ಲ, ನಿಮ್ ಹೆಂಡತಿ ಅಕ್ಕ ತಂಗಿರಲ್ಲಿ ನೀವು ದೊಡ್ಡವರು? ನಾನ್ ಚಿಕ್ಕವಳು. ನೀವು ಎರಡನೇವ್ರೇನಾ? ಸರಿ, ಒಂದ್ ಕೆಲಸ ಮಾಡಿ, ಗಂಡ ಹೆಂಡತಿ ಇಬ್ರು ಮನೆ ಆಗಬೇಕು ಸ್ಥಿರವಾಗಿ ಅನ್ನೋದಕ್ಕೆ ತಿರ್ಚನಗೂಡು ಅಂತ ಜ್ಞಾಪಕ ಇಟ್ಕೊಮ್ಮ. ಸರಸದಮ್ಮ, ತಿರ್ಚನಗೂಡು ಅದು ಎಲ್ಲಿರದೆ ಅಂದ್ರೆ ಈರೋಡಿಂದ 30 ಕಿಲೋಮೀಟರ್ ತಿರ್ಚನಗೂಡು, ಅರ್ಧನಾರೀಶ್ವರ ದೇವಸ್ಥಾನ. ಮಂಗಳವಾರದ ದಿವಸನೇ ಹಸಿ ಹಾಲು, ಹಸುವಿನ ಹಾಲಾದ್ರೆ ಒಳ್ಳೇದು, ಇಲ್ಲದೆ ಇದ್ರೆ ಬರೀ ಹಾಲಾದ್ರೂ ತಗೊಂಡು ಹೋಗಿ ಅಭಿಷೇಕ ಮಾಡಿ ಅಲ್ಲಿರ್ತಕ್ಕಂಥ ನೀರನ್ನ ತಗೊಂಬಂದು ನೀವಿರೋ ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಈಗಿರೋ ಸ್ವಂತ ಮನೆಗೆ ಅತಿ ಶೀಘ್ರದಲ್ಲಿ ಬಿಡಿಸಿ ಒಂದು ಹೊಸ ಮನೆಗೆ ಹೋಗೋಕ್ಕೆ ಅವಕಾಶವನ್ನು ಮಾಡುತ್ತೆ. ಆದರೆ ನಿಮ್ಮ ತಾಯಿ ಮನೇನು ಪಶ್ಚಿಮ ದಕ್ಷಿಮಾತ್ ಇದ್ದ ಪಕ್ಷದಲ್ಲಿ ದಕ್ಷಿಣದು ಇರಬೇಕು. ಕಾರಣ ಅದು ಯಾವ್ದು? ನಾವು ಇಲ್ಲ, ನಾವು ಬಾಡಿಗೆ ಕೊಟ್ಟಿದ್ದೀವಿ. ಅಯ್ಯೋ, ನಿಮ್ಮ ಅಮ್ಮ ಕೊಟ್ಟಿದ್ದ ಜಾಗ ಇದೆಯಲ್ಲ, ಅದು ಪಶ್ಚಿಮ ದಕ್ಷಿಣ ಎರಡೂ ಬೇರೆ ಬೇರೆ ಸೈಟಾ? ಒಂದೇ ಕಾರ್ನರ್. ಮತ್ತೆ ಅದಕ್ಕೆ ಅದನ್ನ ಫಸ್ಟ್ ಕೊಟ್ಬಿಡ್ಬೇಕು. ನೀವು ಖಂಡಿತ ಸ್ವಂತ ಮನೆ ಅದು ಇಟ್ಕೊಂಡಿರೋವರೆಗೂ ಸ್ವಂತ ಮನೆಗೆ ಹೋಗಕ್ ಸಾಧ್ಯ ಇಲ್ಲ, ನಿಮ್ಮ ಅಪೇಕ್ಷೆ ಪೂರಾ ಮಾಡಕ್ ಆಗಲ್ಲ. ಅದಕ್ಕೆ ನೀವು ನಾನು ಹೇಳ್ದಷ್ಟು ಇಷ್ಟು ಮಾಡಿ, ತದನಂತರ ಇನ್ನೆಷ್ಟು ವಿಚಾರ ಏನಾದ್ರೂ ಇದ್ದ ಪಕ್ಷದಲ್ಲಿ ನಾನೇ ಹೇಳ್ತೀನಿ ಸಂಕ್ಷಿಪ್ತವಾಗಿ, ತದನಂತರ ಮಾತಾಡೋಣ. ರಾಶಿ ನಕ್ಷತ್ರ ಯಾವುದು? ಯಾವ್ದಕ್ಕೆ? ನನ್ನ ಹುಟ್ಟಿ ಡೇಟ್ಗೆ 25/9/77. ಸರಸ್ವತಮ್ಮ ಅನ್ನೋದು ಹೆಸರಿಗಾಗ್ಲಿ, ನೀವು ಹುಟ್ಟಿದ ವಾರಕ್ಕಾಗ್ಲಿ ಜಾತಕಗಳನ್ನ ಹೇಳಕ್ಕಾಗಲ್ಲ. ಲಗ್ನಗಳನ್ನ ಬದಲಾಯಿಸ್ತಕ್ಕಂಥ ವಿಚಾರಕ್ಕೆ 25ನೇ ತಾರೀಕು ಹುಟ್ಟಿದಾಕ್ಷಣಕ್ಕೆ 77ನೇ ವರ್ಷದಲ್ಲಿ ಹುಟ್ಟಿದಾಗಕ್ಕೆ ಬುಧವಾರ ಅಂದ್ರೆ 5ನೇ ತಾರೀಕು ವಿಶೇಷವಾಗಿ ಮಾಡ್ಕೊಳ್ಳೋಕ್ಕೋಸ್ಕರ ಖಂಡಿತವಾಗ್ಲೂ ನಕ್ಷತ್ರ ಸಂಧಿ ಇರುತ್ತೆ. ಅದಕ್ಕೋಸ್ಕರ ನಕ್ಷತ್ರ ತಿಳ್ಕೊಬೇಕಾದ್ರೆ ನಾನು ಏಕಾಂತವಾಗಿ ಬನ್ನಿ, ನಾನು ವಿಚಾರ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು ಸರಸ್ವತಿ ಅವರೇ, ನಿಮ್ಗೆ ಶುಭವಾಗ್ಲಿ. ವೀಕ್ಷಕರೇ, ಈಗ ಮಧು ಚಳ್ಕರೆಯಿಂದ ಕರೆ ಮಾಡಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ಕಾರ ಮೇಡಮ್. ಮಧು ಅವರೇ ನಮಸ್ಕಾರ, ಯಾರ ಬಗ್ಗೆ ಕೇಳ್ಬೇಕಿದೆ? ನಮ್ಮ ಅಕ್ಕ ನಮ್ಮ ಬಾವರ್ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ಅವ್ರಿಗೆ ಬಹಳ ಪ್ರಾಬ್ಲಮ್ ಇದೆ. ಅವ್ರ ಬಗ್ಗೆ ಕೇಳ್ ಯಾರ ಬಗ್ಗೆ ಕೇಳ್ತೀರಾ? ಒಬ್ಬರ ಹೆಸರು ಹೇಳಿ. ಅಕ್ಕ ಮಮತಾ ಅಂತ. ಸರಿ, ಅವರ ಹುಟ್ಟಿದ ದಿನಾಂಕ ಇದೆಯಾ? 13/5/1985. ಸರಿಮಾ, ಅವರ ಒಂದು ನಕ್ಷತ್ರ ಹೇಳಿ. ಶತಭಿಷ ನಕ್ಷತ್ರ. ಎಲ್ಲಿ ಹುಟ್ಟಿದವರು? ಚಳ್ಳಕೆರೆಯಲ್ಲಿ. ಯಾವ ವಾರದಲ್ಲಿ? ಸೋಮವಾರ. ಸರಿಮಾ, ಈಗ ನಿಮ್ಮ ಪ್ರಶ್ನೆ ಏನಿದೆ, ಗುರುಜಿ ಅವರಿದ್ದಾರೆ, ಮಾತನಾಡಿ. ಆಯ್ತು. ನಮಸ್ಕಾರ ಗುರುಜಿ. ಗುರುಜಿ, ನಮ್ಮ ಅಕ್ಕ ಅವ್ರ ಮದ್ವೆಯಾಗ 6 ಶ್ರಾವಕ ಬಂದಿದೆ ಗುರುಜಿ. ಅವ್ರಿಗೆ ಬರೇ ಪ್ರಾಬ್ಲಮ್. ಅವ್ರ ಮನೇಲಿ ನಾಯಿಗಳು ಸಾಕಿದಾರೆ, ನಾಯಿ ಸಾಕ್ತಾರೆ ಹೊರತು ನಮ್ಮ ಅಕ್ಕನ್ ಸಾಕಂಗಿಲ್ಲ ಗುರುಜಿ. ಆತರ ಪ್ರಾಬ್ಲಮ್ ಆಗಿದೆ. ಅಂದ್ರೆ ನಾಯಿನಾದ್ರೂ ಚೆನ್ನಾಗಿ ನೋಡ್ಕೊಂತಾರೆ, ನಿಮ್ಮ ಅಕ್ಕನ್ ನೋಡ್ಕೊಳ್ಳ ಅಂತ? ಅಕ್ಕನ್ ನೋಡ್ಕೊಳಂಗಿಲ್ಲ ಗುರುಜಿ, ಬರೇ ಇಂತ ಪ್ರಾಬ್ಲಮ್. ಮದ್ವೆ ಆದಾಗಿಂದ ಒಂದೊತ್ತು ಊಟಕ್ಕೂ ಒಂಥರ ಮಾಡ್ತಾರೆ ಗುರುಜಿ. ಅವ್ರು ಬಾಡಿಗೆ ಸಹ ಕಟ್ತಿಲ್ಲ ಮನೇಲಿ. ನೀನ್ ಬೇಜಾರು ಮಾಡ್ಕೋಬೇಡ, ಒಂದ್ ಹೇಳ್ತೀನಿ ಕೇಳು. ಅವ್ರ ಮನೆಯಲ್ಲಿ ಮದುವೆ ಮಾಡ್ಕೊಳಕ್ ಮೊದಲು ಜಾತಕ ನೋಡಿ ಮದುವೆ ಮಾಡ್ಕೊಟ್ರೆ? ಅದೇ ಗುರುಜಿ, ಹೆಸರು ನಮ್ಮ ಅಕ್ಕಂದು ಜಾತಕ ಇತ್ತು, ಅವ್ರು ಯಾವ್ದು ಜಾತಕ ತಂದ್ಕೊಟ್ಟಿದ್ರು ಅದ್ ಹೆಸರು ಬಲದ್ ನೋಡಿ ಮಾಡ್ಬಿಟ್ಟಿದ್ರು. ಹಂಗ್ ಮಾಡಬಾರ್ದು, ಯಾಕೆ ಅಂದ್ರೆ ನಿಮ್ಮ ಭಾವನಿಗೆ ನಾನು ಇವಾಗ ವಿಚಾರ ಹೇಳಿದ್ರೆ ನಿಮ್ಮ ಅವರು ಕಾರ್ಯಕ್ರಮ ನೋಡ್ತಿರ್ತಾರೆ ಅಂತ ಇಟ್ಕೋ, ಅಥವಾ ಅವ್ರ ಕಡೆ ನೋಡ್ತಿರ್ತಾರೆ, ನಿಮ್ ತಿರ್ಗಿ ಇನ್ನಷ್ಟು ಕೊಳ್ಕೊಂತಾರೆ. ಆದ್ರೂ ವಿಚಾರ ತಿಳಿಸ್ತೀನಿ ಕೇಳು. ಅವನಿಗೆ ಶುಕ್ರ ನೀಚನಾಗಿರೋದ್ರಿಂದ ಯಾವತ್ತು ರವಿ ಶುಕ್ರ ಇಬ್ರು ಒಟ್ಟಿಗೆ ಸೇರಲ್ಲ ಅಂತ ಹೇಳತ್ತೆ. ಗ್ರಹಗಳು ಒಂದಕ್ಕೊಂದು ಶತ್ರು. ಅಂದ್ರೆ ಅಕ್ಕ ಭಾವನ್ ಬಗ್ಗೆ ಇಷ್ಟಪಟ್ರು, ಭಾವನ್ಗೆ ಅಕ್ಕನ ಕಂಡ್ರೆ ಅಷ್ಟಾಗಿ ಇಷ್ಟ ಇಲ್ಲ. ಆಮೇಲೆ ಯಾವ ಕಾಲಕ್ಕೂ ನಿಮ್ಮ ಅಕ್ಕ 24 ಗಂಟೆ ಕೆಲಸ ಮಾಡ್ತಾನೇ ಇರ್ಬೇಕು ನಿಮ್ಮ ಭಾವನಿಗೆ. ಅದಾದ್ಮೇಲೆ ಏನ್ ಮಾಡಿದ್ದಾರೆ ನಿಮ್ಮ ಭಾವ ಅವರು, ಆ ನಾಯಿಗಳು ಸಾಕಿರೋದಿರ್ಲಿ, ಅಲ್ಲಿ ಹಾವನ್ನ ಒಂದು ಸಾಯಿಸಿದ್ದಾರೆ. ಆ ಹಾವನ್ ಸಾಯಿಸಿರೋದು ದೋಷಗಳನ್ನ ಸುಟ್ಟು ಹಾಕಿಲ್ಲ, ಹಂಗೆ ಬಿಸಾಕ್ಬಿಟ್ಟಿದ್ದಾರೆ. ಅರ್ಥ ಆಯ್ತಾ? ಅವರ ನಾಯಿ ಸಾಕ್ತಾ ಇದ್ದ ಜಾಗದಲ್ಲಿ ತೋಟ ಇದೆಯಾ? ಇವ್ರಿಗೆ ನಿಮ್ ಭಾವನಿಗೆ ಇನ್ನೂ ಒಂದು ತಮಾಷೆ ಕೇಳಿಲ್ಲ. ನಿಮ್ಮ ಆ ನಾಯಿ ಒಂದು ಸತ್ತೋಯ್ತು, ಹಾವು ಕಚ್ಚಿ, ಆವಾಗ ಕೂಡ ಬುದ್ಧಿ ಬಂದಿಲ್ಲ ಅವ್ರಿಗೆ, ಆ ತೋಟದಲ್ಲಿ ಇರತಕ್ಕಂಥ ನಾಗಪ್ಪನ ಕಾಪಾಡಬೇಕು, ನಮಸ್ಕಾರ ಮಾಡ್ಕೋಬೇಕು, ಆ ಹಾವನ್ ಸಾಯಿಸಿರೋ ದೋಷನ ತೊರೀಬೇಕು ಅನ್ನೋದು ಕೂಡ ಇವತ್ತಿಗೂ ಬುದ್ಧಿ ಬಂದಿಲ್ಲ. ಮಾಡೋದು ಕೆಲಸ ಇಷ್ಟು ಮಾಡಕ್ ಹೇಳು ನಿಮ್ಮ ಭಾವನಿಗೆ. ಫಸ್ಟ್ ಹೋಗಿ ಇದನ್ನ ನಿಮ್ಮ ಅಕ್ಕನೇ ಹೇಳಕ್ ಹೇಳು. ಹೋಗ್ಬಿಟ್ಟು ಫಸ್ಟ್ ಆಶ್ಲೇಷ ಬಲಿ ಸರ್ಪ ಸಂಸ್ಕಾರವನ್ನ ಮಾಡ್ಕೊಳಕ್ ಹೇಳು. ಮುಕ್ತಿನಾಗ ಕ್ಷೇತ್ರದಲ್ಲಿ ಆಶ್ಲೇಷ ಬಲಿ ಮಾಡಿಕೊಂಡು ಸರ್ಪ ಸಂಸ್ಕಾರವನ್ನ ಕುಕ್ಕೆ ಸುಬ್ರಹ್ಮಣ್ಯದಲ್ಲೇ ಆಗಬೇಕು, ಇಲ್ಲ ಕೇರಳನಲ್ಲಿ ಹರಿಪಾಡ್ ಅಂತ ಜ್ಞಾಪಕ ಇಟ್ಕೋ. ಒಂದು ಆಶ್ಲೇಷ ಬಲಿ, ಎರಡನೇದು ಸರ್ಪ ಸಂಸ್ಕಾರ. ಅಂದ್ರೆ ಒಂದು ತಿಥಿ ಕಾರ್ಯ, ಒಂದು ಸಂಸ್ಕಾರ ಅಂತ ಹಾವು ಸತ್ತೋಗಿದ್ರೆ. ಸೊ ಹಾವನ್ನೆಲ್ಲ ಹಾಕಿದಾರೋ ಅರ್ಧಂಬರ್ಧ, ಅಥವಾ ನಾಯಿ ಹೋಗಿ ನಾಯಿಗೂ ಹಾವಿಗೂ ಮೊದಲೇ ಶತ್ರುತ್ವ, ಆ ಹಾವು ಸಾಯಿಸಿದ್ರು ಸಹ ಆ ಜಾಗದಲ್ಲಿ ಇರತಕ್ಕಂಥ ಹುತ್ತ ಜಾಗದಲ್ಲಿ ಕಾಳಿಂಗ್ ಸರ್ಪ, ಅದಕ್ಕೋಸ್ಕರ ಆ ದೋಷಗಳು ಹೋಗದೆ ಇರೋದ್ರಿಂದ ನೀವು ಮಾಡ್ಕೋಬೇಕಾದಿಷ್ಟೇ. ಆಶ್ಲೇಷ ಬಲಿ ಸರ್ಪ ಸಂಸ್ಕಾರನ ಫಸ್ಟ್ ಮಾಡಿಸ್ಕೊಳಕ್ ಕೇಳು ಅಕ್ಕ ಭಾವನ್ ಹೋಗಿ. ಆವಾಗ ನಿಮ್ಮ ಅಕ್ಕನ ಮಕ್ಕಳಿದಾರ ಮಧು? ಸರಿ, ಮಕ್ಳು ಹೆಂಗಾಗ್ತಾರೆ?
ಈಗ ಕೇಳಿಲಿ, ಹೋಗ್ಬಿಟ್ಟು ಇವರಿಬ್ರು, ಆಮೇಲೆ ನಿಮ್ಮ ಅಕ್ಕ ತಂದೆ ತಾಯಿ, ನಿಮ್ ತಂದೆ ತಾಯಿ, ಭಾವನ್ ತಂದೆ ತಾಯಿ, ಇಬ್ರು ಇದ್ದ ಪಕ್ಷದಲ್ಲಿ ಇಷ್ಟು ಜನ ಕುಟುಂಬ ಪರಿವಾರ ಸಮೇತ ಅಶ್ಲೇಷವಲ್ಲಿ ಸರ್ಪ ಸಂಸ್ಕಾರಕ್ಕೆ ಅಟೆಂಡ್ ಮಾಡಬೇಕು, ಮಾಡಿಸ್ಕೊಂಡೇ ಬರಬೇಕು. ಇದನ್ನು ಮಾಡಿದ ನಂತರ ಅದಾದ ಮೇಲೆ ನಾಯಿಗೆ ಏನು ದೋಷ ಇದೆಯೋ, ಯಾವತ್ತಾದರೂ ಕಾಳಭೈರವನಿಗೆ ಒಂದು ಮಂಗಳವಾರವೋ ಸೋಮವಾರವೋ ಅಭಿಷೇಕವನ್ನು ಮಾಡಿಸ್ಬೇಕು, ಇಷ್ಟು ಮಾಡಿಸ್ಕೊಳಕ್ಕೆ ಹೇಳೋ. ಆವಾಗ ಏನಾಗುತ್ತೆ, ಕಾಲಾಯ ತಸ್ಮೈ ನಮಃ ಅಂತ ಸ್ವಲ್ಪ ಮಟ್ಟಿಗೆ ನಿಮ್ಮ ಭಾವ ಚೇಂಜ್ ಆಗ್ತಾರೆ, ಆ ಹಠವನ್ನು ಪರಿವರ್ತನೆ ಮಾಡ್ಕೊಳಕ್ಕೆ ಅವಕಾಶ ಆಗತ್ತೆ. ಶುಕ್ರದೋಷದಿಂದ ಪರಿವರ್ತನೆ ಆಗೋಕ್ಕೆ ನೀನೇನು ಮಾಡು, ಪ್ರತಿ ಸೋಮವಾರದ ದಿವಸ ಒಂದು ವಿಶೇಷವಾಗಿರ್ತಕ್ಕಂಥ ಯಾವ್ದಾದ್ರು ಹುತ್ತಕ್ಕೆ ಒಂದು, ಅಥವಾ ಯಾವ್ದಾದ್ರು ಒಂದು ಹುತ್ತದ ಒಳಭಾಗದಲ್ಲಿರ್ತಕ್ಕಂಥ ದೇವಸ್ಥಾನದಲ್ಲಿರೋ ಹುತ್ತನೋ, ಗ್ರಾಮ ದೇವತೆ ಇರೋ ಹುತ್ತನೋ ಯಾವುದೋ ಇರುತ್ತೆ, ಅಲ್ಲಿ ಹೋಗಿ ಹೂವನ್ನು, ಮಲ್ಲಿಗೆ ಹೂವನ್ನು ಸೋಮ ಸೋಮವಾರ ನಿಮ್ಮ ಅಕ್ಕ ಭಾವನ ಹೆಸರಲ್ಲಿ ಕೊಡು. ನೀನು ನಿನಗೆ ಪಾಪ ಮನಸ್ಸು ಸಮಾಧಾನ ಆಗೋಗೋಸ್ಕರ ಅದನ್ನು ಕೊಡ್ತಾ ಬಾ, ಅಲ್ಲಿ ಅಕಸ್ಮಾತ್ ಪ್ರಸಾದ ಕೊಟ್ಟರೆ ನಿಮ್ಮ ಅಕ್ಕಂಗೆ ಕೊಟ್ಬಿಡು, ಹೋಗಿ ಭಾವನ ಕೊಟ್ಬಿಡಕ್ಕ ಅಂತ ಹೇಳಿ ಕೊಟ್ಬಿಡು. ಹತ್ತಿರದಲ್ಲಿದ್ದರೆ ಅವರಿಬ್ಬರಿಗೂ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ. ಇನ್ನೂ ವಿಚಾರಗಳು ತಿಳಿಸ್ಕೊಳಕ್ಕೆ ಪಾಪ ಟೈಮ್ ಇರಲ್ಲ, ಸಂಕ್ಷಿಪ್ತವಾಗಿ ಮಾಧ್ಯಮ ಆದರೂ ಕಾಯ್ತಾ ಇರೋ, ಯೋಚನೆ ಮಾಡಬೇಡ. ವೀಕ್ಷಕರೇ, ಈಗ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ.